ಎಲ್ಲರೂ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತೊಂದು ಹೊಸ ಬ್ಲಾಗ್ ಮಾಡ್ತಾ ಇದ್ದೀವಿ. ಮೀನ್ ಹಿಡಿಯೋಣಂತ ನಾವೆಲ್ಲ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಇದೇ ನಮ್ಮ ಕೆರೆ ಆಗಿರುತ್ತೆ, ಆಯ್ತಾ? ಬನ್ನಿ, ಇವಾಗ ನಾವು ಎಲ್ಲರನ್ನೂ ಮಾತಾಡ್ಸೋಣ, ಎಲ್ಲರನ್ನು ಏನಂತ ಸ್ವಲ್ಪ ವಿಚಾರಿಸೋಣ, ಓಕೆನಾ? ನೋಡ್ತಾ ಇರ್ಬೋದು ಬಳೆಲ್ಲ ರೆಡಿ ಮಾಡ್ತಿದ್ದಾರೆ. ಫಸ್ಟ್ ನಮ್ಮ ಇವ್ರನ್ನ ಮಾತಾಡ್ಸೋಣ, ಫೋನ್ ಬಂದ್ಬಿಡ್ತು ಅವರಿಗೆ. ನಮ್ಮ ಫಸ್ಟ್ ಬಲೆ ಹಾಕೋದು ನಮ್ಮ ಕಾವಡಿ ಬಂದು ಅವ್ರಿಗೆ ಮಾತಾಡ್ಸೋಣ. ಸ್ವಲ್ಪ ಹತ್ರ ಬರ್ನ. ನಾನು ಸಂತೋಷದಲ್ಲಿಲ್ಲ. ಏನು ಈ ಕೆರೆಯಲ್ಲಿ ಇವತ್ತು ಬಲೆ ಹಾಕಕ್ಕೆ ಬಂದಿದ್ದೀರಲ್ಲ? ಮೀನ್ ಹಿಡಿಯಕ್ಕೆ ಎಷ್ಟು ಮೀನು ಸಿಗ್ಬೋದು? ಅದು ನಮ್ಗೆ ಹೇಳಕ್ಕಾಗಲ್ಲ, ಅದು ಎಷ್ಟು ಸಿಗುತ್ತೆ ಅಷ್ಟು. ಇದೀಗ ಎಷ್ಟಿಂಚು ತಗಡು ಜೀವನದಲ್ಲಿ ಸಂಪಾದನೆ ಮಾಡಿ ಮುಂದೆ ಬಾ. ಇಂಥ ಒಬ್ಬಳಲ್ಲ, ಸಾವಿರ ಜನ ಹುಡುಗಿರು ನಿನ್ನಿಂದ ಬೀಳ್ತಾರೆ. ಬಲೆ ಇದು ಎಷ್ಟು ಇಂಚು ಬಲೆ? 3 ಇಂಚು. ದೊಡ್ಡ ದೊಡ್ಡ ಮೀನು. ಎಷ್ಟು ಕೆ ಜಿ ಮೀನಿದೆ ಇದರಲ್ಲಿ ಕೆರೆಯಲ್ಲಿ? ಒಂದು 4-5. 4-5? ನಾನೇ ಬಿದ್ದೋಗ್ಬಿಟ್ಟೆ. 4-5 ಕೆ ಜಿ ಮೀನು ಸಿಗ್ಬೋದಾ ಸಾಯಂಕಾಲ ತನಕ? ನೋಡೋಣ. ಸರಿ, ಇವಾಗ ಅವರೇ ನಮ್ಮ ಈಗ ಬಲೆ ಪಂಟ್ರು. ಇವರು ಕ್ಲೀನ್ ಮಾಡೋರು. ಇವ್ರ ಅಭಿಪ್ರಾಯ ಈ ಬಲೆ ಬಗ್ಗೆ ಏನಾದರೂ ಮಾಹಿತಿ ಸ್ವಲ್ಪ ಹೇಳ್ತೀರಾ? ಬಲೆ ಬಗ್ಗೆ ಏನು ಹೇಳೋದು? ಹಾಂ, ಏನಾದರೂ ಹೇಳ್ಬೇಕಲ್ಲ. ಬಲೆ ಬೀಳಿಸ್ತಾ ಇದ್ದೀವಿ, ಅದು ಸುಮಾರು ಸುಕ್ಕೋಗ್ಬಿಟ್ಟೈತೆ. ಚೆನ್ನಾಗಿದೆಯಾ ಬಲೆ? ಹೋಗ್ಲಿ, ಬಲೆ ಚೆನ್ನಾಗೈತೆ. ಹಾಂ, ಅಂದ್ರೆ ಸುಮಾರು ಸಿಕ್ಕಾಕೊಂಡ್ರೆ ಕ್ಲೀನ್ ಮಾಡ್ತಾ ಇದ್ದೀವಿ. ಹಾಂ, ಮೀನು ಸಿಗುತ್ತೆ? ಸಿಗುತ್ತೆ. ಎಷ್ಟು ಕೆ ಜಿ ಇರ್ಬೋದು ಮೀನುಗಳು? ಮೀನು ಗೊತ್ತಿಲ್ಲ, ಕೆ ಜಿ ಇರ್ಬೋದು ಅಂತ ನೋಡಿ ಸಿಕ್ಕಿದ್ರೆ ಗೊತ್ತಾಗುತ್ತೆ. ಹೌದಾ? ಆನೆಗಳೆಲ್ಲ ಎಲ್ಲಿದೆ? ಎಲ್ಲೈತೆ ಆನೆ ಈ ಕಡೆ ಇದೆಯಲ್ಲ, ನೋಡ್ತಾ ಇರ್ಬೋದು. ನಮ್ಮ ಕಾಡಿನ ಮಕ್ಕಳ ಒಂದು ಇದು ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಇವರೇ ಕೆರೆ ಒಳಗಡೆ ನುಗ್ಗಿ ಇಲ್ಲಿ ಏನಿದೆ ಆ ಕಡೆಯೆಲ್ಲ ಬಲೆ ಹಾಕೋರು ನಮ್ಮ ಕಾವಾಡಿ. ನಮ್ಮ ಇನ್ನೊಂದು ಕಾವಾಡಿಗಳೇ, ಎಷ್ಟು ಕೆರೆಗೆ ಹೋಗಿ ಬಲೆ ಹಾಕಿದ್ರೆ ಈ ಥರ? ಇದೇ ಫಸ್ಟ್ ಟೈಮು. ಇದೇ ಫಸ್ಟ್ ಟೈಮಾ? ಅಲ್ಲ ಸರ್, ನಂಗೆ ಟಿ ಸಿ ಕೊಟ್ಬಿಡಿ ಸರ್, ನಾ ಕಾಲೇಜ್ ಬಿಟ್ಟು ಹೊರಟೋಗ್ತೀನಿ. ಮುಂಚೆ ಊರಲ್ಲೆಲ್ಲ ಹಾಕಿಲ್ವಾ? ಆ ಕಡೆ ಹಾಕಿದ್ದೀವಿ, ಬಟ್ ಇಲ್ಲೇ ಇದು ಫಸ್ಟು. ಇಲ್ಲೇ ಇದೇ ಫಸ್ಟ್ ಟೈಮ್ ಈ ಕಡೆ ಬಲೆ ಇನ್ನು ಹಾಕಿದ್ದಿಲ್ಲ. ಅಲ್ಲಿ ಆ ಸತಿ ಅಲ್ಲೇ ಹಾಕಿದ್ರಲ್ಲ ನೋಡಿ, ಆ ಕಡೆ ದೊಡ್ಡ ಕೆರೆಯಲ್ಲಿ ಒಂದು. ಅದು ನಾನು ಹಾಕಿಲ್ಲ, ಬೇರೆ ಬೇರೆಯವ್ರು ಹಾಕಿದ್ರು. ಓ, ನೀವು ಸುಮ್ಮನೆ ಹೋಗಿ ಮೀನು ಹಿಡ್ಕೊ ಬಂದಿದ್ದು? ಹೌದು. ಇವರು ಒಂದು ಮೀನು ಹಿಡಿಯೋ ಪಂಟ್ರ ಅಂತಲೇ ಹೇಳ್ಬೋದು. ಅಂದರೆ ಇದೇ ಫಸ್ಟ್ ಟೈಮ್ ಹಾಕ್ತಿರೋದು ನಾವು ಸಮೇತ. ಸಿಕ್ಕಿದ್ರೆ ಎಲ್ಲರಿಗೂ ಒಂದೊಂದು ಕೆ ಜಿ ಪಾರ್ಸಲ್ ಮಾಡೋಣ. ನೋಡ್ತಾ ಇರ್ಬೋದು ಕೆರೆ ಮಾತ್ರ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ. ಅಷ್ಟು ಆಳ ಇದೆ ಅಂತ ಅದೂ ಗೊತ್ತಿಲ್ಲ. ನೋಡೋಣ, ನಾನು ಈಗ ಬಲೆ ಎಲ್ಲ ಬಿಡಿಸಿರೋದು ತುಂಬ ಕೆಲಸ ಇದೆ ಅಂತ ಇವ್ರು ಹೇಳ್ತಿದ್ದಾರೆ. ಅಂದರೆ ಇದ್ರ ಬಗ್ಗೆ ಯಾವುದು ಐಡಿಯಾ ಇಲ್ಲ. ಅಯ್ಯೋ, ಈ ಮೀನು ಹಿಡಿಯೋಕ್ಕಿಂತ ಮುಂಚೆ ಇದು ಏನಾದರೂ ಶಾಸ್ತ್ರ ಏನಾದರೂ ಮಾಡ್ತೀರಾ ನೀವು? ಶಾಸ್ತ್ರ ನಾನು ಬಡವ, ನಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ, ಏನಿಲ್ಲ. ಕ್ಲೀನ್ ಆದ್ಮೇಲೆ ಬಿಡೋದೆ. ಸರಿ, ನೋಡೋಣ. ಇವಾಗ ಫಸ್ಟು ಆನೆಗಳೆಲ್ಲ ಅಲ್ಲಿದೆ. ಇವಾಗ ಇನ್ನೊಬ್ರು ಇದ್ದಾರೆ ಅವ್ರನ್ನ ಹಿಡಿಯೋನವ್ರು ಏನೋ ಮಾಡ್ತಿದ್ದಾರೆ. ಇದು ಇನ್ನೊಂದು ಇದು ಬಲೆ. ಇದು ಯಾರ್ದಿದು ಬಲೆ? ಬಲೆ ನಮ್ಮ ಅಲ್ಲಿ ಒಂದು ಅಣ್ಣವ್ರದ್ದು. ಹಾಂ, ಎಂತ ದುಡಿ ತಗೊಂಡಿರೋದು ಸಾಲನ? ಏನು ದುಡ್ಡಿಗೆ ತಗೊಂಡಿರೋದು? ಮೀನು ಸಿಕ್ಕಿದ್ರೆ ಅವ್ರಿಗೆ ಕೊಡ್ಬೇಕಾ? ಎಷ್ಟು ಕೆ ಜಿ ಕೊಡ್ತೀರಾ ಅವರಿಗೆ? ಅವರಿಗೆ ಎಷ್ಟು ಸಿಕ್ಕುತ್ತೆ ಅಷ್ಟು ಕೊಡೋದು. ಮೀನೇ ಸಿಕ್ಕಿಲ್ಲ ಅವಾಗ, ನಾ 50 ಕೆ ಜಿ 100 ಕೆ ಜಿ ಮಾತಾಡ್ತಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ನಾನು ಕೇಳಿದ್ರೆ ನಾನು ಏನಂತ ಹೇಳಿ, ನಾನು ನೀವು ಹೇಳ್ತಾ ಇದ್ರೆ ಮಾಹಿತಿ ತಗೊಂಡು ಮಾತಾಡ್ತೀನಿ. ನಾನು ಮಾಹಿತಿ ಇಲ್ಲ ನಂತವ, ನೀವು ಹೇಳ್ತಾ ಇದ್ರೆ ನೀವೇನು ಹೇಳ್ತಾರೆ ಅದಕ್ಕೆ ಉತ್ತರ ಕೊಡೋಕ್ಕಾಗ್ತದೆ. ಪೊರಾಗಿಲ್ಲ, ನೋಡೋಣ ನಮ್ಮ ಸ್ಟಾರಿಗೆ ಏನು ಸಿಗುತ್ತೆ. ಮೀನು ಸಿಕ್ಕಿದ್ರೆ ಸಾಕು ಖುಷಿ, ಸಿಗುತ್ತೆ. ಇವರು ಈ ಕಡೆ ಇಲ್ಲಿ ಇನ್ನೊಬ್ಬರು ಬಂದರು ಪಂಟ್ರು. ಏನು ನಿಮ್ಮ ಅಭಿಪ್ರಾಯ ಏನಾದರೂ ಹೇಳಿ ನೋಡೋಣ. ನಮ್ಮ ಹತ್ರನೇ ದಾದಾಗಿರಿನಾ, ಬೋನ್ ಆಗಿದ್ರು ಹುಲಿನೇ, ಸಿಂಗಲ್ ಆಗಿದ್ರು ಹುಲಿನೇ, ಜೈಲ್ನಾಗಿದ್ರೂ ಹುಲಿನೇ, ಯಾವಾಗಲೂ ಹುಲಿ ಥರನೇ ಮೆರೆಯೋದು ನಾನು. ಕೆರೆಯಲ್ಲಿದ್ರೆ ಮೀನು ಸಿಗುತ್ತೆ, ಇದ್ರೆ ಹಿಡಿಯೋದು, ಸಿಕ್ಕಿದ್ರೆ ತಿನ್ನೋದು, ಇಲ್ಲ ಅಂದ್ರೆ ತಿಗ ಮುಚ್ಕೊಂಡು ಮನೆಗೆ ಹೋಗೋದು. ಅಯ್ಯೋ, ಕುಡಿದ್ರೆ ಮಿಲ್ಟ್ರಿ ಮೆನ್ ತರ ಇರ್ತೀನಿ. ಇದೇ ಮಾತಾ? ಇದೆಂತ ಮಾತಿದು? ಅದು ಸತ್ಯನೇ. ನೀವು ಬಲೆ ಹಾಕ್ತೀರಾ? ನಾನು ಬಲೆ ಹಾಕೋದಿಲ್ಲ, ನಾನು ಇಳಿಯೋದಿಲ್ಲ, ಮೇಲೆ ಇರ್ತೀನಿ ಮಾತ್ರ ಅಷ್ಟೇ. ಅಯ್ಯಪ್ಪ ಅಸಿಸ್ಟೆಂಟ್ ಇದ್ದಾನಲ್ಲ, ಅವನು ಹೋಗಿ ಹಾಕ್ಬಿಟ್ಟು ಹಿಡ್ಕೋ ಬರ್ತಾನೆ.
ಸಿಕ್ಕಿದ್ರೆ ನಾವು ತಿನ್ಕೋಬಿಡೋದು ಜೊತೆಗೆ. ಎಷ್ಟು ಎಷ್ಟು ಕೆ ಜಿ ಮೀನು ಸಿಗ್ಬೋದು ನಿಮ್ಮ ಅಂದಾಜಲ್ಲಿ ಈ ಬಲೆಯಲ್ಲಿ? ಇದರಲ್ಲಿ ಒಂದು 2 ಕ್ವಿಂಟಲ್ ಇದ್ರೆ ನಮ್ಗೊಂದು 1 ಕ್ವಿಂಟಲ್ ಆದ್ರೆ ಸಿಗ್ತದೆ. ಸುಮ್ಮನೆ ಹೇಳಿ. ನನ್ನಿಂದ ಯಾರಿಗಾನ ಜೀವ ಹಾನಿ ಅಥವಾ ಫೈನಾನ್ಷಿಯಲ್ ಹಾನಿ ಆಗಿದ್ರೆ ನನ್ನ ಮೇಲೆ ಕೇಸ್ ಹಾಕ್ರು. ಯಾಕೆ ಆಗಲ್ಲ, ಹೋಗಿ ಹಿಡ್ಕೊಂಡು ನೇತಾಡ್ರಿ ಅವ್ರದೆಲ್ಲ. ಅದೇ ಸುಮ್ಮನೆ ಹೇಳ್ತಾ ಇರೋದ್ನ, ಕಾವಳಿ ಮಾಡ್ತಿದ್ದಾರೆ. 1 ಕ್ವಿಂಟಲ್ ಬೇರೆ ಹೇಳ್ತಿದ್ದಾರೆ, ಪರವಾಗಿಲ್ಲ ನೋಡೋಣ. ಬಲೆ ಬಿಟ್ಟಿದ್ಮೇಲೆ ಎಷ್ಟು ಮೀನು ಸಿಗುತ್ತೆ ಅಂತ. ಟೋಟಲಾಗಿ 4 ಜನ ನಾವು. ಈ ವ್ಯಕ್ತಿನ ಸ್ವಲ್ಪ ನೋಡ್ಕೊಳ್ಳಿ, ಎಲ್ಲ ಆದರೂ ನೋಡಿದ್ರೆ ಈ ವ್ಯಕ್ತಿನ ನೀವು ಇಟ್ಕೊಂಡು ಹೋಗ್ಬಿಡಿ. ಹಾಂ, ಏನಕ್ಕೆ ನಿಮ್ಮ ಗುರು ಇವತ್ತಕ್ಕೆ 4 ದಿವಸ ಆಯ್ತು ಗುರು, ನಾನು ಸ್ನಾನ ಮಾಡಿ ಇವತ್ತು ಮಾಡಿದ್ದೀನಿ ನನ್ನ ಸ್ನಾನ. ಫಳ ಫಳ ಅಂತ ಹೊಳಿತಾರೆ ನನ್ನ ತಲೆ. ಅಭಿಮಾನಿಗಳೇ ಇರೋವರೆಗೂ ನನ್ನ ಬೆಲೆ. ಅಭಿಮಾನಿಗಳೇ ನಮ್ಮನೆ ದೇವರು. ಮುಖದಲ್ಲಿ ಇಂಥ ಒಂದು ನಗು. ಇಲ್ಲ ಹಂಗೆ ಒಂದು ಕಾಮೆಂಟ್ ಮಾಡಿದ್ರದ, ಅದಕ್ಕೆ ಒಂದು ಖುಷಿಗೆ ನಗಾಡಿದ. ಕ್ಯಾಮರಾ ನೋಡಿ ಒಂದು ನಗಾಟ ನಗಾಡಿದ್ರೆ ಅದೇ ಟ್ರೆಂಡ್ ಆಗುತ್ತೆ. ಬೇಡ ಬೇಡ, ಸರಿ ಮತ್ತೆ ಸಿಗೋಣ ಇರಿ. ಬಲೆ ಹಾಕಿದ್ಮೇಲೆ ಬಿಡಿಸ್ಬಿಟ್ಟು ಅಯ್ಯೋ ಸ್ಟಾರ್ಟ್ ಮಾಡ್ತಿದ್ದಾರೆ. ಸ್ಟಾರ್ಟ್ ಮಾಡ್ತಿದ್ದಾರೆ ಬಲೆ ಇವಾಗ ನೀರು ಬಿಡೋಕ್ಕೆ. ಇದು ಒಂದು ಸಮಾನತೆ. ಜ್ಞಾನಪ್ಪ. ಹ್ಞೂ ಹೇಳಿ. ಹಾಂ, ನಿಮ್ಗೊಂದು ಮೈಕ್ ಕೊಡಬೇಕಿತ್ತು, ಏನು ಮಾಡೋದು? ಆಯ್ತು ಬಾಡ. ಎಷ್ಟೊತ್ತಿಗೆ ಬಲೆ ತೆಗಿತೀರಾ? 3:45 ಸರ್. ಕ್ಯಾಮರಾ ಸ್ವಲ್ಪ ಈ ಕಡೆ ನೋಡ್ಬೇಕು ನೀವು. ನಾನು ಸಂತೋಷದಲ್ಲಿಲ್ಲ. ನನ್ನ ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಹೇಳ್ತಿದಾರ ಫಿನಿಶಿಂಗ್ ಆಗಿದೆಲ್ವಾ ಇವಾಗ? ನೆಕ್ಸ್ಟ್ ಯಾವ ಕಡೆ? ಇವಾಗ ಈ ಕಡೆ ನಾಳೆ ಇದ್ದಾನೆ ಈ ಕಡೆ. ನಿಮ್ಗೆ ಈಜು ಬರುತ್ತಾ ಸರ್? ಬಲಾಕರ್ ಸರ್, ನೀವು ನಿಮ್ದನೆ ನೀವು ಯಾವ್ದು ಕುಡಿಯೋದು? ಓಹೋ, ಅಲ್ಲೇ ದುರಾಂಕಾರದ ಮಾತುಗಳು. ಈಜು ಬರಲ್ಲ ಅಲ್ಲ, ಈಗ ಕೆರೆಯಲ್ಲಿ ಈಜು ಬರದ ಹಿಂಗೆ ನೀವು ಹಿಂಗೆಲ್ಲ ಮಾಡ್ತಾ ಇರೋದು? ಯಾಕೆಂತಂದ್ರೆ ನಮ್ಮ ಮಾವತವ್ರ ಮೇಲೆ ಒಂದು ಡಿಪೆಂಡ್ ಇದೆ. ಎಲ್ಲಾದ್ರೂ ಹೆಚ್ಚು ಕಡಿಮೆ ಆಗಿ ಎಲ್ಲಾದ್ರೂ ಊದ್ಕೊಂಡ್ರೆ ಅವ್ರು ಬಂದು ಕಾಪಾಡ್ತಾರ ಅನ್ನೋ ಒಂದು ನನಗೆ ನಂಬಿಕೆ. ಅವರಿಬ್ರು ಗಂಡ ಹೆಂಡತಿ ಓಕೆನಾ? 2 ಪೇಗ್ ಜಾಸ್ತಿ ಆಗ್ಯಾವೇನೋ ಹೊಡೆದಿರ್ಬೋದು, ಅದಕ್ಕೇನು ಹೇಳಕ್ಕಾಗಲ್ಲ. ನಂಬಿಕೆ. ಅಯ್ಯೋ, ಅದಕ್ಕೆ ಈಜು ಬರದೆ ಹೋಯ್ತೀರಾ? ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರ? ಇವ್ರಿಗೆ ಈಜು ಬರಲ್ಲಂತೆ, ಬಿದ್ದೋಗ್ಬಿಟ್ರೆ ಮಾವತ್ರ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದಾರಂತೆ. ಹೌದಾ? ಏನಿದು ಇಷ್ಟೊಂದು ನಂಬಿಕೆ? ಈ ತರ ಒಂದು ಇಷ್ಟು ನಂಬಿಕೆ ನಾನು ಯಾರಲ್ಲೂ ನೋಡಿಲ್ಲ. ಕೆರೆ ಅಷ್ಟು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತು. ಸಾಯ ಅಂತ ಮೂಮೆಂಟ್ ಅಲ್ಲಿ ಕೆರೆನೇ ಇಲ್ಲ, ಅದು ಬೇರೆ ವಿಷಯ. ಅದಕ್ಕೆ ಅವರ ನಂಬಿಕೆ. ಹೌದು, ಆಳ ಇಲ್ಲ ಅಲ್ವಾ? ಆಳ ಇಲ್ಲ. ಊದ್ಕೊಂಡ್ರೆ ಏನ್ ಮಾಡೋದು ಅಲ್ಲಿ ಫುಲ್ ಕೆಸರಲ್ಲಿ? 2 ಆನೆಗಳಿದೆ. ಆನೆಗಳಿದೆಯಲ್ಲ, ಆನೆಗಳಿದೆ. ಆನೆ ಅಲ್ಲಿ ತಗೊಂಡೋಗಿ ಅದರಲ್ಲೇ ಎತ್ತಿಸ್ಬಿಡೋದೆ ಮೇಲ್ಗಡೆಗೆ. ಕೆಲವ್ರು ನನ್ನಂತಾರೆ, ನಿಮ್ಮ ಅಪ್ಪನ ದುಡ್ಡು ಇಕ್ಕೊಂಡು ನೀನ್ ಶೋಕಿ ಮಾಡ್ತಾನೆ. ಹೌದು, ನಮ್ಮ ಅಪ್ಪನ ನಾನೇ ಹುಟ್ಟಿರೋದು. ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದ್ ನೀವು ಮಾಡ್ರಿ ಶೋಕಿ, ನಮ್ಮ ಅಪ್ಪನ ದುಡ್ಡು ನೋಡಿದ್ರ ಅದೇ ನಂಬಿಕೆ ನಮ್ದು. ನೀವು ಊದ್ಕೊಂಡ್ರೆ ನಮ್ಮ ಆನೆ ಕೈಲಿ ಎತ್ತಿಸಿ ಬ್ಯಾಲೆನ್ಸ್ ಮಾಡ್ಬಿಡೋದೈತಿ. ಅಲ್ಲ, ಈಗ ಬಲೆಗೆ ಅಡ್ಡ ಬರಬಾರ್ದಲ್ಲ, ಏನು ಅಡ್ಡ ಇದ್ರೇನು ಫೈನಲ್ಗೆ ಅದನ್ನ ಎತ್ಕೊಂಡು ಕ್ಲೀನ್ ಮಾಡ್ಕೋಬೋದಲ್ಲ. ಇದು ಅಂತ ದೊಡ್ಡ ಕೆರೆ ಅಲ್ಲ. ಆದ್ರೂ ಅವ್ರಿಗೆ ಗೀಜು ಬೇರೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬರಲಿ, ಅವ್ರ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ತಗೋಬೇಕು. ಏನೋ ನೋಡ್ತಾ ಇರ್ಬೋದು, ಇವಾಗ ಬಲೆ ಎಲ್ಲ ಹಾಕಿ ಎಲ್ಲ ಬಂದಾಯ್ತು. ಇವಾಗ
ಇದು ಎಷ್ಟು ಗಂಟೆಗೆ ಇವಾಗ ನಾವು ಈಗ ಈ ಬಲೆನ ಇವಾಗ ಆಗಿದೆ ಒಂದು 11 ಗಂಟೆ 10 ಗಂಟೆ ಆಗಿದೆ. ನೀವು ಯಾವ್ದು ಕುಡಿಯೋದು ಎಷ್ಟು ಗಂಟೆಗೆ ಇವಾಗ ಇದು ಬಲೆ ಮತ್ತೆ ಆಚೆ ತೆಗೆಯೋದು? 3 ಗಂಟೆ ಮೇಲೆ 3 ಗಂಟೆ 4 ಗಂಟೆ ಆಗುತ್ತೆ. 3-4 ತೆಗೀಬೋದು, ಸಿಕ್ಕುತ್ತೆ ಅಲ್ವಾ? ಇವ್ರನ್ನ ನಮ್ಮ ಬಲೆ ಹಾಕಿದ ಪಂಟ್ರನ್ನ ಸ್ವಲ್ಪ ಮಾತಾಡ್ಸ್ಬಿಡೋಣ. ಈಗ ನನ್ನ ಮಕ್ಕಳು ಒಂದೊಂದಲ್ಲ ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಏನ್ ಈ ಕಡೆ ಬನ್ನಿ, ಇವಾಗ ಬಲೆ ಹಾಕಿದ್ರಲ್ಲ, ಎಷ್ಟು ಗಂಟೆಗೆ ತೆಗಿಯೋದು ಆಚೆ? ಅಲ್ಲಲ್ಲ, ನೀವು ಅದು ಹೇಳೋದಲ್ಲ, ನೀವು ಈಗ ಹೋದ್ರಲ್ಲ ಕಾಲಿಗೆ ಬೇರೆ ಕಡೆ ಎಲ್ಲಾದ್ರೂ ಮೀನು ಎಲ್ಲಾದ್ರೂ ಟಚ್ ಮಾಡ್ತಾ? ಯಾಕೆ ಅಲ್ಲ ಬನ್ನಿ, ಅಲ್ಲ ನೀವು ಆಕಳ ಹೋಗ್ಬಿಡಿ, ಈ ಕಡೆ ಬನ್ನಿ ಮಾತಾಡಿ ಅಂದ್ರೆ ನೀವು ಹೋಗ್ತಿರಲ್ಲ. ಇವಾಗ ನೀವು ಬಲೆ ಹಾಕಿ ಬಂದ್ರಲ್ಲ, ಏನು ನಿಮ್ಮ ಒಂದು ಬಲೆ ಹಾಕುವಾಗ ಏನಾದರೂ ಮೀನು ನಿಮಗೆ ಅಡ್ಡ ಬಂತ? ನಮಗೆ ಅಡ್ಡ ಬಂದಿಲ್ಲ. ಮಕ್ಕಳನ್ನ ಎತ್ತು ಬಿಟ್ಟ ಕಣೆ ನೀನು, ಒಂದೊಂದು ಮಕ್ಕಳು ಮುತ್ತು ಕಣೆ, ತಪಸ್ಸು ಮಾಡಿ ಪಡಿಬೇಕಿತ್ತ ನನ್ನ ಮಕ್ಕಳನ್ನ, ಗುಟ್ಕ ಆಗ್ತಾರೆ ಪಾನ್ ಪರಕ್ ಆಗ್ತಾರೆ ಕಣೆ. ನಮಗೆ ಅಡ್ಡ ಬಂದಿಲ್ಲ. ಅಡ್ಡ ಬಂದಿಲ್ಲ ಅಲ್ಲ, ಅಲ್ಲಿ ಅಷ್ಟಪ್ಪ ಸಿಗ್ತಾ ಇದೆ ಕಾಲಿಗೆ ಕೈಗೆ ಅಂತ ಏನು ಹೇಳ್ತಾ ಇದ್ರ? ಈ ವಿಡಿಯೋ ಬಂದು ಸುಮ್ಮನೆ ಒಂದು ತಮಾಷೆಗೆ ಎಲ್ಲರಿಗೂ ಮಾಡಿದ್ದು ಒಂದು ಸಣ್ಣ ವಿಡಿಯೋ ಅಷ್ಟೇ, ಯಾರು ಏನು ಅನ್ಕೋಬೇಡಿ. ಮತ್ತೆ ಬಲೆ ಹಾಕ್ದು, ಬಲೆ ಹಾಕಿ ಒಂದು ಮೀನು ಸಮೇತ ಸಿಕ್ಕಿಲ್ಲ. ವಿಡಿಯೋ ಮಾಡಿದ್ದೆ ಒಂದು ಖುಷಿ ಆಗಿರೋ ವಿಷಯ, ಇನ್ನೇನು ಮೈನೇನು ಸಿಕ್ಕಿಲ್ಲ ಆಯಿತಾ. ಯಾರು ಏನು ಅನ್ಕೋಬೇಡಿ, ಇದೊಂದು ಸಣ್ಣ ವಿಡಿಯೋ ಅಷ್ಟೇ, ಸುಮ್ಮನೆ ತಮಾಷೆಗೆ ಒಂದು ಫನ್ನಾಗಿ ಒಂದು ವಿಡಿಯೋನ ಮಾಡಿದ್ದು, ಅದು ಬಿಟ್ಟರೆ ಬೇರೆ ಏನು ಅನ್ಕೋಬೇಡಿ, ಓಕೆನಾ? ದಯವಿಟ್ಟು ಯಾರಿಗಾದರೂ ಏನಾದರೂ ಬೇಜಾರಾದರೆ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಅಭಿಪ್ರಾಯ ಏನಂತ ಒಂದು ಕಮೆಂಟ್ ಹಾಕ್ಬಿಡಿ. ಹೊಸದಾಗಿ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಮತ್ತೆ ಸಿಗೋಣ, ಟಾಟಾ ಬೈ ಬೈ.